ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಮತಾ ಬ್ಯಾನರ್ಜಿ ಎಷ್ಟು ದುಷ್ಟ ಹೆಂಗಸು ನೀಚ ಹೆಂಗಸು ಕುತ್ಸಿತ ಮನಸ್ಥಿತಿ ಹೆಂಗಸರು ಇನ್ನೊಬ್ರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಸರ್ಕಾರ ಹೈಕೋರ್ಟಿನ ಆದೇಶವನ್ನು ಪಾಲಿಸುವುದಿಲ್ಲ ಒಂದು ಸರ್ಕಾರ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಕಡೆಗಣಿಸುತ್ತದೆ ಅಂದ್ರೆ ಯಾವ ರೀತಿಯ ಸರ್ಕಾರವನ್ನ ಮಮತಾ ಬ್ಯಾನರ್ಜಿ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತವಾದಂತಹ ನಿದರ್ಶನ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ನಡೆದಿರುವಂತಹ ಘಟನೆ ಏನು ಜುಲೈ ಎಂಟಕ್ಕೆ ಅಲ್ಲಿ ಪಂಚಾಯತಿ ಚುನಾವಣೆಗಳಿದಾವೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಅರವತ್ತು ಸಾವಿರ ಪೋಲಿಂಗ್ ಬೂತ್ಗಳು ಇರ್ತವೆ ಜೂನ್ ಹದಿನೈದು ನಾಮ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವಾಗಿದೆ ನಿರಂತರವಾಗಿ ಹದಿನೈದು ದಿನಗಳ ಕಾಲ ಎಲ್ಲ ಕಡೆ ದೊಂಬಿ ಯಾವ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತಾರೆ ನಾಮಪತ್ರ ಸಲ್ಲಿಸಲಿಕ್ಕೆ ಬರ್ತಾರೆ ಅವರನ್ನ ಕಿಡ್ನ್ಯಾಪ್ ಮಾಡುವುದು ಅವರ ಕುಟುಂಬದವರನ್ನ ಥಳಿಸುವುದು ಈ ರೀತಿಯದಾದಂಥ ನಿರಂತರವಾದಂಥ ಅರಾಜಕತೆ ಹಿಂಸೆ ಮಾಡಿಕೊಂಡು ಬಂದರು ಸ್ವತಃ ಟಿ ಎಂ ಸಿಯ ಯ ಕಾರ್ಯಕರ್ತರು ಇವರಿಗೆ ಸಾಥ್ ಕೊಟ್ಟವರು ಪಶ್ಚಿಮ ಬಂಗಾಳದ ಪೊಲೀಸರು ಪೊಲೀಸರ ಸಹಾಯವಿಲ್ಲದೆ ಟಿ ಎಂ ಸಿ ಕಾರ್ಯಕರ್ತರು ಈ ರೀತಿಯಾದಂತಹ ದುಂಡಾವರ್ತನೆಯನ್ನ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಕೊನೆಗೆ ವಿಪಕ್ಷದವರು ಹೈಕೋರ್ಟಿನ ಮೊರೆ ಹೋಗ್ತಾರೆ ಕಲ್ಕತ್ತಾ ಹೈಕೋರ್ಟ್ಗೆ ಸುವೆಂದು ಅಧಿಕಾರಿ ಹೈಕೋರ್ಟ್ ಹೇಳತ್ತೆ ಈ ಚುನಾವಣೆಗೆ ನೀವು ಕೇಂದ್ರ ಭದ್ರತಾ ಪಡೆಯ ಸಹಾಯವನ್ನ ಪಡೆಯಿರಿ ಯಾಕೆಂದ್ರೆ ನಿಮ್ಮ ಪಶ್ಚಿಮ ಬಂಗಾಳದ ಪೊಲೀಸರೇನಿದ್ದಾರೆ ಅವರು ಈ ಕಾನೂನು ಮತ್ತು ವ್ಯವಸ್ಥೆಯನ್ನ ಉಳಿಸ್ಕೊಳ್ಳಿಕ್ಕೆ ಮತ್ತು ಸುಸ್ಥಿತಿಯಾಗಿರ್ಲಿಕ್ಕೆ ಇಡಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ ಅವರಲ್ಲಿ ಕ್ಷಮತ್ವವಿಲ್ಲ ಸಾಮರ್ಥ್ಯ ಇಲ್ಲದೆ ಇರುವುದರಿಂದ ನೀವು ತಕ್ಷಣ ಯಾವ್ಯಾವ ಸೂಕ್ಷ್ಮ ಪ್ರದೇಶಗಳಿದಾವೆ ಎಲ್ಲ ಕಡೆ ಕೇಂದ್ರ ಭದ್ರತಾ ಪಡೆಯನ್ನ ನಿಯೋಜಿಸಿರಿ ಇದು ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗ ಮತ್ತು ಮಮತಾ ಬ್ಯಾನರ್ಜಿ ಅವರಿಗೆ ಪಥ್ಯ ಆಗಲಿಲ್ಲ ಯಾವಾಗ ಕೇಂದ್ರ ಭದ್ರತಾ ಪಡೆ ಬರುತ್ತೋ ಅವಾಗ ಇವರ ದುಂಡಾವರ್ತನೆಯನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರು ಯಾರ್ಯಾರು ಈ ರೀತಿ ರೌಡಿಸಮ್ ಮಾಡ್ತಾರೆ ದುಂಡಾವರ್ತನೆ ಮಾಡ್ತಾರೆ ಅವ್ರನ್ನ ಎತ್ತಕೊಂಡು ಹೋಗ್ತಾರೆ ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ ಜೈಲಿಗೆ ಹಾಕ್ತಾರೆ ಹಾಗಾದ್ರೆ ಟಿ ಎಂ ಸಿ ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ ನೆನಪಿಟ್ಕೊಳ್ಳಿ ಕಳೆದ ಬಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಂಚಾಯತ್ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅರವತ್ತೈದು ಪರ್ಸೆಂಟ್ನಷ್ಟು ಯಾವ ಕ್ಷೇತ್ರಗಳಿದಾವೆ ಅಲ್ಲಿ ಯಾರೂ ಸ್ಪರ್ಧೆಗೆ ಇಳಿದಿಲ್ಲ ಚುನಾವಣೆಯಲ್ಲಿ ಅಂದ್ರೆ ತಮ್ಮ ಕಾರ್ಯಕರ್ತರು ಯಾರ್ದರು ಅವ್ರನ್ನೇ ಯಾವುದೇ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳಿ ಅವರು ಈಗಾಗಲೇ ಅವರು ಚುನಾಯಿತರಾಗಿದ್ದಾರೆ ಅಂತ ಘೋಷಿಸಿ ಬಿಡುವಂತ ಒಂದು ಪ್ರಕ್ರಿಯೆ ನಡೆದಿದೆ ಅವಿರೋಧ ಆಯ್ಕೆ ಅಂತ ಎಲ್ಲ ಕಡೆ ಹೇಳಲಾಯಿತು ಅದೇ ರೀತಿಯದಾದಂತ ಮೋಡಸ್ ಅಫರ್ ಇಂಡಿಯನ್ನು ಈ ಬಾರಿ ಕೂಡ ಮಾಡಲಾಯಿತು ಸತತವಾಗಿ ಈ ರೀತಿ ಮಾಡಿದಾಗ ಜೂನ್ ಹದಿಮೂರನೇ ತಾರೀಕು ಹೈಕೋರ್ಟ್ ಆರ್ಡರ್ ಮಾಡುತ್ತೆ ನೀವು ಈ ಬಾರಿ ಕೇಂದ್ರ ಸಶಸ್ತ್ರ ಪಡೆಯನ್ನ ತರಿಸ್ಕೊಳ್ಳಿ ಇದರ ವಿರುದ್ಧ ಅಪೀಲ್ ಹೋಗತ್ತೆ ರಾಜ್ಯ ಸರ್ಕಾರ ನೋಡಿ ಹೇಗಿದೆ ಸಹಾಯತಗೊಳಿ ಕಾನೂನು ವ್ಯವಸ್ಥೆಯನ್ನ ಕಾಪಾಡಿ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಪಶ್ಚಿಮ ಬಂಗಾಳದ ಸರ್ಕಾರ ಮಮತಾ ಬ್ಯಾನರ್ಜಿ ಮತ್ತು ರಾಜ್ಯ ಚುನಾವಣಾ ಆಯೋಗ ಅಲ್ಲಿ ಮತ್ತೆ ಇದರ ಕುರಿತಾದ ಹೆಚ್ಚು ವಿಚಾರಣೆ ನಡೆಯುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನು ಹೇಳುತ್ತೆ ಹೇಳಿದ್ದೇನಂದ್ರೆ ಕೇಂದ್ರ ಭದ್ರತಾ ಪಡೆಯವರಿಗೆ ಪಶ್ಚಿಮ ಬಂಗಾಳದ ಜನರ ಭಾಷೆ ಏನಿದೆ ಬಂಗಾಲಿ ಭಾಷೆ ಬರೋದಿಲ್ಲ ಹೀಗಾಗಿ ಅವರು ಇಲ್ಲಿ ಸಂವಹನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಲ್ಯಾಂಡ್ ಆರ್ಡರ್ನ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ನಮಗೆ ಕೇಂದ್ರದ್ದು ಭದ್ರತಾ ಪಡೆ ಬೇಡ ಅವಾಗ ಕೋರ್ಟ್ ಕೇಳ್ತಾ ಹಾಗಾದ್ರೆ ನಿಮ್ಮ ಪೊಲೀಸರಿಂದ ಇದು ಕಾನೂನು ವ್ಯವಸ್ಥೆಯನ್ನ ಕಾಪಾಡ್ಲಿಕ್ಕೆ ಆಗದಿದ್ರೆ ಬೇರೆ ಏನ್ ಮಾಡ್ತೀರಿ ಇಲ್ಲ ನಾವು ಇತರ ಐದು ರಾಜ್ಯಗಳಿಂದ ಪೊಲೀಸರನ್ನ ಕರ್ಸ್ಕೋತಾ ಇದ್ದೀವಿ ಅವಾಗ ಸುಪ್ರೀಂ ಕೋರ್ಟ್ ಹೇಳತ್ತೆ ಹೌದು ನೀವು ಬೇರೆ ಐದು ರಾಜ್ಯದಿಂದ ನೀವು ತಮಿಳ್ನಾಡಿನಿಂದ ಕರ್ಸ್ಕೊತೀರಿ ಪಂಜಾಬ್ದಿಂದ ದಿಂದ ಕರ್ಸ್ಕೋತೀರಿ ಬೇರೆ ಬೇರೆ ಕೇರಳದಿಂದ ಕರ್ಸ್ಕೊತೀರಿ ಅವ್ರಿಗೆ ಬಂಗಾಲಿ ಬರುತ್ತಾ ಅವ್ರಿಗೂ ಬಂಗಾಲಿ ಬರೋದಿಲ್ವಲ್ಲ ಅವರಾದ್ರೆ ಹೇಗೆ ಪರವಾಗಿಲ್ಲ ಭದ್ರತಾ ಪಡೆ ಆದ್ರೆ ಹೇಗೆ ನಿಮ್ಗೆ ತೊಂದರೆ ಆಗತ್ತೆ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾರೆ ಸೊವೆಂದು ಅಧಿಕಾರಿ ಪರವಾಗಿ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಹರೀಶ್ ಸಾಳ್ವೆ ಅವರು ವಾದವನ್ನು ಮಾಡ್ತಾರೆ ಅಂದರೆ ನಿಮಗೆ ಕಾನೂನು ವ್ಯವಸ್ಥೆಯನ್ನು ಕಾಪಾಡುವ ಮನಸ್ಸಿಲ್ಲ ಏಕಪಕ್ಷೀಯವಾಗಿ ಚುನಾವಣೆ ನಡೆಯಲಿ ಎನ್ನುವಂತಹ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಕಾರಣಗಳನ್ನ ನೀವು ಕೊಡ್ತಾ ಇದ್ದೀರಿ ಆದ್ದರಿಂದ ನಿಮ್ಮ ಅರ್ಜಿಯನ್ನು ತಳ್ಳಿ ಹಾಕಲಾಗಿದೆ ಸ್ಕ್ವಾಶ್ ಮಾಡಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ನಿರ್ದೇಶನವನ್ನ ನೀಡುತ್ತೆ ಯಾವ ಪಶ್ಚಿಮ ಬಂಗಾಳದಲ್ಲಿ ಜುಲೈ ಎಂಟನೇ ತಾರೀಕು ಪಂಚಾಯಿತಿ ಚುನಾವಣೆ ನಡೀತಾ ಇದೆಯೋ ಆ ಚುನಾವಣೆಗೆ ಈಗಾಗಲೇ ಹೈಕೋರ್ಟ್ ಯಾವ ನಿರ್ದೇಶನವನ್ನು ನೀಡಿದೆ ಅದರ ಪ್ರಕಾರವಾಗಿ ಕೇಂದ್ರ ಭದ್ರತಾ ಪಡೆಯನ್ನ ಕರೆ ಕರೆಸಿಕೊಂಡು ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾದಂಥ ಚುನಾವಣೆಯನ್ನ ನಡೆಸಬೇಕು ಅನ್ನುವಂಥ ನಿರ್ದೇಶನವನ್ನು ನೀಡುತ್ತೆ ಇಷ್ಟಾದ ಮೇಲೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಮಮತಾ ಬ್ಯಾನರ್ಜಿ ಅವರು ಚುನಾವಣೆಯನ್ನ ನಿಷ್ಪಕ್ಷಪಾತವಾಗಿ ನಡೆಸ್ಬೇಕಲ್ವಾ ಕೇಂದ್ರ ಭದ್ರತಾ ಪಡೆಯನ್ನ ತರಿಸ್ಕೋಬೇಕಲ್ವಾ ಎಂಥ ಚಾಲುಗೀರಿ ಮಾಡ್ತಾಳೆ ಈ ಹೆಣ್ಮಗಳು ಅಂದರೆ ಇಪ್ಪತ್ತೆರಡು ಜಿಲ್ಲೆಗೆ ಇಪ್ಪತ್ತೆರಡು ಬಟಾಲಿಯನ್ ಗಳನ್ನ ನೋಡಿ ಹೇಗಿದೆ ಅರವತ್ತು ಸಾವಿರ ಪೋಲಿಂಗ್ ಬೂತ್ ಇಪ್ಪತ್ತೆರಡು ಜಿಲ್ಲೆಗೆ ಇಪ್ಪತ್ತೆರಡು ಬಟಾಲಿಯನ್ ಒಂದು ಬಟಾಲಿಯನ್ ಅಂದ್ರೆ ಎಷ್ಟು ಜನ ನೂರ ಮೂವತ್ತೈದು ಜನ ಆ ನೂರ ಮೂವತ್ತೈದು ಜನರಲ್ಲಿ ನೂರು ಜನ ಮಾತ್ರ ಸಶಸ್ತ್ರರಾಗಿರ್ತಾರೆ ಇನ್ನು ಮೂವತ್ತೈದು ಜನ ಸಶಸ್ತ್ರ ಇರುವುದಿಲ್ಲ ಅಂದರೆ ನಾಮಕೆ ವಾಸೆ ಕೇಂದ್ರ ಭದ್ರತಾ ಪಡೆಯನ್ನ ಕರೆಸಿಕೊಂಡು ಚುನಾವಣೆಯನ್ನ ತನಗೆ ಬೇಕಾದ ಹಾಗೆ ಅಂದಾದೊಂದಿಯಾಗಿ ನಡೆಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಮತಾ ಬ್ಯಾನರ್ಜಿ ಇಂಥದ್ದೊಂದು ಸ್ಕೆಚ್ ಹಾಕಿದ್ದಾರೆ ಯಾಕೆ ಈ ರೀತಿ ಸ್ಕೆಚ್ ಹಾಕಿದ್ದಾರೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಇದೆ ಲೋಕಸಭಾ ಚುನಾವಣೆ ಎಲ್ಲ ಪಂಚಾಯಿತಿಯಲ್ಲಿ ತನ್ನದೇ ಕಾರ್ಯಕರ್ತರಿದ್ರೆ ತನ್ನದೇ ಪ್ರಧಾನಗಳಿದ್ರೆ ಚುನಾವಣೆಯಲ್ಲಿ ಯಾವ ರೀತಿ ಬೇಕಾದರೂ ಆಟ ಆಡಬಹುದು ಏಕೆಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಎರಡು ಸೀಟ್ ಬಂದಿತ್ತು ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದಿಂದ ಅಂತ ದೊಡ್ಡ ರಾಜ್ಯದಿಂದ ಬಿ ಜೆ ಪಿ ಆಯ್ಕೆ ಆದಂಥವ್ರು ಕೇವಲ ಎರಡೇ ಎರಡು ಜನ ಆದರೆ ಮುಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟು ಜನ ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆ ಆಗ್ತಾರೆ ಪಶ್ಚಿಮ ಬಂಗಾಳದಿಂದ ಈ ಬಾರಿ ಎಲ್ಲಿ ಮತ್ತೆ ಹಾಗಾಗಿ ಬಿಡುತ್ತೆ ಆತಂಕ ಮಮತಾ ಬ್ಯಾನರ್ಜಿ ಅವ್ರನ್ನ ಕಾಡ್ತಾ ಇದೆ ಹೀಗಾಗಿ ಕೇಂದ್ರ ಭದ್ರತಾ ಬ ಪಡೆ ಬರೆಯಲಾರದೆ ತನ್ನದೇ ಪೊಲೀಸರನ್ನ ಉಳಿಸಿಕೊಂಡು ಅವರಿಂದ ಎಲ್ಲ ಸಹಾಯವನ್ನು ಪಡೆದು ಅವರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಎಲ್ಲ ಕಡೆ ತಮ್ಮ ಕಾರ್ಯಕರ್ತರಿಂದ ದೊಂಬಿ ಮಾಡುವ ಮೂಲಕ ಜುಲೈ ಎಂಟರ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಬೇಕೆನ್ನುವಂಥ ಸಂಚುಗಾರಿಕೆ ನಡೆಸ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಭಾರತ ದೇಶದ ಒಂದು ರಾಜ್ಯದ ಮಹಿಳೆ ನಡೆಸ್ತಾ ಇರುವಂಥ ಅಧಿಕಾರ ಹೇಗಿದೆ ಅನ್ನೋದನ್ನು ನೀವು ನೋಡಿ ಮತ್ತೆ ಹೆಚ್ಚಿನ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಗಂಗಾವಲಾಗಿ ನಮಸ್ಕಾರ